ಫನ್ ಬಾಕ್ಸ್ನ ನನ್ನ ಎಲ್ಲ ಫ್ರೆಂಡ್ಸ್ಗೆ ವಾಣಿ ರವಿಶಂಕರಿಂದ ಹಾಯ್. ಇವತ್ತು ತುಂಬ ಈಸಿಯಾಗಿ ಮಾಡುವಂಥದ್ದು ರವೆ ಉಕ್ಕರ್ಸಿದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಚಿರೋಟಿ ರವೆ, ಉಪ್ಪು. ತುಂಬ ಕಡಿಮೆ ಪದಾರ್ಥ ಬಳಸಿಬಿಟ್ಟು ಬೇಗ ಮಾಡ್ಬೋದು ಚಿರೋಟಿ ರವೆ. ಇದು ಅಳತೆ ಹೇಗೆ ಅಂದರೆ, 1 ಕಪ್ ಚಿರೋಟಿ ರವೆಗೆ 1 ಕಪ್ ನೀರು. ಇಲ್ಲಿ 1 ಕಪ್ ಚಿರೋಟಿ ರವೆ ಇದೆ, ಅದ್ರ ಅಳತೆನೇ ನೀರು ಹಾಕ್ಕೊಳ್ತೀನಿ ನಾನು. ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಈ ಸ್ಟೇಜಲ್ಲಿ ಹಾಕ್ಕೊಳ್ಳೋಣ. ಸಾಮಾನ್ಯ ನಾವು ಅಕ್ಕಿ ಉಕ್ಕರ್ಸಿದ ರೊಟ್ಟಿ ಮಾಡ್ಬೋದು, ರವೆ ಉಕ್ಕರ್ಸಿದ ರೊಟ್ಟಿ ಮಾಡ್ಬೋದು. ಇದು ಮೆಜರ್ಮೆಂಟ್ ಹೇಗಂದರೆ, ಎಷ್ಟು ಕಪ್ಪು ಹಿಟ್ಟು ಅಥವಾ ರವೆ ತೊಗೊಂಡಿರ್ತೀವೋ ಅಷ್ಟೇ ಕಪ್ಪು ನೀರು ತೊಗೊಬೇಕಾಗತ್ತೆ. ಆವಾಗ ಹದವಾಗಿ ಚೆನ್ನಾಗಿ ಬರುತ್ತೆ. ಇದು ಕುದಿಬೇಕು. ಇದು ನೋಡಿ, ಉಪ್ಪು ನೀರು ಕುದ್ದಿದೆ. ಇವಾಗ ಚಿರೋಟಿ ರವೆ ಹಾಕ್ಕೊಳ್ಳೋಣ. ಈ ಥರ ಒಂದು ಕೋಲ್ ಇಟ್ಕೊಂಡ್ರೆ ಅಥವಾ ಲಟ್ಟಣಿಗೆಲ್ಲ ಮಾಡ್ಕೊಬೋದು. ಇದನ್ನು ಸ್ವಲ್ಪ ಮುಚ್ಚಿಡಬೇಕಾಗತ್ತೆ ಹೀಗೆ. ಸೊ ಈಗ ಬೆಂದಿದೆಯಾ ನೋಡೋಣ. ಓಕೆ, ರವೆ ಆದ್ರಿಂದ ತುಂಬ ಬೇಗ ಬೇಯುತ್ತೆ. ಮುದ್ದೆ ಹೇಗೆ ಹದ ಮಾಡ್ಕೊಳ್ತೀರೋ ಅದೇ ಥರನೇ ಗಂಟಿಲ್ದ ಹಾಗೆ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಇದು ಬೆಂದಿದೆ ಮತ್ತು ಆರಿದೆ. ಇವಾಗ ಇದನ್ನು ನಾವು ಚೆನ್ನಾಗಿ ನಾದ್ಕೊಬೇಕು. ರವೆ ರೊಟ್ಟಿ ನಿಮ್ಗೆ ಎಷ್ಟು ತೆಳ್ಳ ಲಟ್ಸಿದ್ರೂ ಅಷ್ಟು ತೆಳ್ಳ ಬರುತ್ತೆ. ಸಾಮಾನ್ಯ ಇದನ್ನು ಡ್ರೈ ಆಗಿ ಬೇಯಿಸ್ತಾರೆ. ನೀವು ಬೇಕಾದರೆ ನೀರು ಹಾಕಿ ಇದ್ಮೇಲೆ ಸೌರ್ ಬಿಟ್ಟು ಸಾಫ್ಟ್ ಮಾಡ್ಕೊಬೋದು. ಎಣ್ಣೆ ಇಷ್ಟಪಡೋರು ಎಣ್ಣೆ ಹಾಕ್ಕೊಂಡು ಸಹ ಬೇಯಿಸ್ಕೊಬೋದು. ನಾನಿಲ್ಲಿ ಹಾಗೆ ಡ್ರೈ ಆಗಿ ಬೇಯಿಸ್ತಾ ಇದ್ದೀನಿ. ಆಲ್ರೆಡಿ ಬೇಯಿಸಿದ್ದೀವಿ ನಾವು ರವೆನ. ಇವಾಗ ಒಂದು ಸ್ವಲ್ಪ ಹಬೆನಲ್ಲಿ ಈ ಥರ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಇದು. ಇವಾಗ ಆಯ್ತು, ನೋಡಿದ್ರಲ್ಲ ಫ್ರೆಂಡ್ಸ್, ಉಕ್ಕರ್ಸಿದ ರವೆ ರೊಟ್ಟಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಡಿಫ್ರೆಂಟ್ ಆಗಿರೋ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.